ಓಕೆ ಈಗ ಇನ್ಸರ್ಷನ್ದು ಲಾಜಿಕ್ ಪಾರ್ಟನ್ನು ನೋಡ್ತಾ ಹೋಗೋಣ ಸೊ ಅವಾಗಲೇ ಏನು ಹರೆ ತಗೊಂಡಿದೀನೋ ಅದೇ ಅರೇನ ತೊಗೊಂಡಿದ್ದೀನಿ ಟೆನ್ ಟ್ವೆಂಟಿ ಥರ್ಟಿ ಫಾರ್ಟಿ ಅನ್ನ ಐ ಮೀನ್ ಲೊಕೇಶನನ್ನು ಬರ್ಕೊಂಡಿದ್ದೀನಿ ಪೊಸಿಷನನ್ನು ಬರ್ಕೊಂಡಿದ್ದೀನಿ ಓಕೆ ಸೊ ನನಗೀಗ ಹೊಸ ಎಲಿಮೆಂಟ್ ಯಾವುದು ಇನ್ಸರ್ಟ್ ಹಾಕಬೇಕಾಗಿರೋದು ಫೈವ್ ಹಂಡ್ರೆಡ್ ಇಲ್ಲಿ ಬರ್ಕೊಂಡಿದ್ದೀನಿ ಸೊ ಇನ್ಸರ್ಟ್ ಆಗ್ತಾ ಇರೋ ಎಲಿಮೆಂಟನ್ನು ನಾನು ಇ ಎಲ್ ಇಯನ್ನು ಅಲ್ಲಿ ಸ್ಟೋರ್ ಮಾಡಿದ್ದೀನಿ ಯಾವ ಪೊಸಿಷನ್ಗೆ ಲೊಕೇಶನ್ಗೆ ಇನ್ಸರ್ಟ್ ಆಗಬೇಕೋ ಅದನ್ನು ನಾನು ಪಿ ಒ ಎಸ್ ಅಥವಾ ಎಲ್ ಒ ಸಿ ಅಂತ ತಗೋಬೋದು ಪೊಸಿಷನ್ಗೆ ಅಸೈನ್ ಮಾಡ್ಕೊಂಡಿದ್ದೀನಿ ಓಕೆ ಅರೆ ಎಲಿಮೆಂಟಿಂದು ಪೊಸಿಷನ್ ಏನಿದೆ ಝೀರೋ ಒನ್ ಟು ತ್ರೀ ಫೋರ್ ಏನಿದೆ ಅದು ಯಾವುದರ ಲೈಪ ಸ್ಟೋರ್ ಆಗಿರುತ್ತೆ ಐ ವೇರಿಯಬಲ್ ವೇರಿಯಬಲಲ್ಲಿ ಸೊ ಪೊಸಿಷನ್ ವೇರಿಯಬಲಲ್ಲಿ ಇರುತ್ತೆ ಸೊ ಈಗ ಫಸ್ಟ್ ಪೊಸಿಷನ್ಗೆ ಫೈವ್ ಹಂಡ್ರೆಡ್ ಎಲಿಮೆಂಟು ಇನ್ಸರ್ಟ್ ಆಗಬೇಕು ಸೊ ಇಲ್ಲಿ ಜಾಗ ಇಲ್ಲ ಸೊ ಈಗ ನಾನು ಫಸ್ಟ್ ಏನು ಮಾಡ್ತಾ ಇದೀನಿ ಆ ಎಲಿಮೆಂಟ್ ಅನ್ನ ಅಂದ್ರೆ ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು ಸ್ಪೇಸ್ ಕ್ರಿಯೇಟ್ ಮಾಡಬೇಕು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಆ ಲೊಕೇಶನ್ ಎಲಿಮೆಂಟ್ಸನ್ನು ಎಲಿಮೆಂಟ್ಸ್ ಶಿಫ್ಟ್ ಮಾಡ್ತಾ ಬರಬೇಕು ಓಕೆ ನಾನಿವಾಗ ಏನು ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ ಎಲಿಮೆಂಟನ್ನು ಅಲ್ಲಿರೋ ಎಲಿಮೆಂಟ್ ಶಿಫ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಸೊ ಲಾಸ್ಟಲ್ಲಿರೋ ಅಲ್ಲಿರೋ ಎಲಿಮೆಂಟ್ ಅಂತಂದ್ರೆ ಯಾವ ಲೊಕೇಶನ್ ಲೊಕೇಶನಿಗೆ ಲೊಕೇಶನ್ ಗೆ ಆಗ್ತಾ ಇದೆ ಇಲ್ಲಿ ನೋಡ್ಕೊಳ್ಳಿ ನಿಮಗೆ ಜನರಲ್ ಕೇಸ್ಗೆ ಬರೆಯೋಕ್ಕೆ ಈಸಿ ಆಗುತ್ತೆ ಎ ಆಫ್ ಥರ್ಡಲ್ಲಿರೋ ಎಲಿಮೆಂಟು ಅಝೈನ್ ಆಯಿತು ಎಲ್ಲಿಗೆ ಅಝೈನ್ ಆಗಿರೋದು ಎ ಆಫ್ ಫೋರಿಗೆ ಯಾವುದು ಅಝೈನ್ ಆಗ್ತಾ ಇರೋದು ಅಂತ ಹೇಳಿದ್ರೆ ಫಾರ್ಟಿ ಅನ್ನೋ ಎಲಿಮೆಂಟು ಸೊ ಈಗ ಎ ಆಫ್ ತ್ರೀ ಇಂದ ಎ ಆಫ್ ಫೋರಿಗೆ ಫಾರ್ಟಿ ಎಲಿಮೆಂಟ್ ಏನಾಯ್ತು ಜಂಪ್ ಆಯಿತು ಶಿಫ್ಟ್ ಆಯಿತು ಓಕೆ ಈಗ ನೆಕ್ಸ್ಟು ಓಕೆ ಈಗ ಇಲ್ಲೇನಾಗಿದೆ ಅಂತ ಅರ್ಥ ಜಾಗ ಕ್ರಿಯೇಟ್ ಆಗಿದೆ ಅಂತ ಅರ್ಥ ಈಗ ಥರ್ಟಿ ಎಲಿಮೆಂಟ್ ಏನಾಯ್ತು ಇವಾಗ ಶಿಫ್ಟ್ ಆಯಿತು ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಗ್ತಾ ಇರೋದು ಎ ಆಫ್ ಟು ಇಂದ ಎ ಆಫ್ ತ್ರೀಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಎಲಿಮೆಂಟ್ ಶಿಫ್ಟ್ ಆಗುತ್ತೆ ಅಂತ ಹೇಳಿದ್ರೆ ಕಮ್ಮಿ ಲೊಕೇಶನ್ನಿಂದ ಜಾಸ್ತಿ ಲೊಕೇಶನ್ ಗೆ ಜಂಪ್ ಆಗ್ತಾ ಹೋಗುತ್ತೆ ಸೊ ಈಗ ಎ ಆಫ್ ಟು ಲೊಕೇಶನ್ನಿಂದ ಎಲ್ಲಿಗೆ ಜಂಪ್ ಆಯಿತು ಎ ಆಫ್ ತ್ರೀ ಲೊಕೇಶನ್ಗೆ ಜಂಪ್ ಆಯಿತು ಯಾವ ಎಲಿಮೆಂಟು ಶಿಫ್ಟ್ ಆಗಿದ್ದು ಥರ್ಟಿ ಸೊ ಸೆಕೆಂಡ್ ಲೊಕೇಶನ್ನಿಂದ ಥರ್ಡ್ಗೆ ಸೊ ಈಗ ಎ ಆಫ್ ತ್ರೀಯಲ್ಲಿ ಏನಿದೆ ಎಲಿಮೆಂಟು ಥರ್ಟಿ ಇದೆ ಸೊ ಈಗ ಎ ಆಫ್ ಟು ಅಲ್ಲಿ ಶಿಫ್ಟ್ ಆದಮೇಲೆ ಏನು ಕ್ರಿಯೇಟ್ ಆಗಿದೆ ಅಂತ ಅರ್ಥ ಜಾಗ ಕ್ರಿಯೇಟ್ ಆಗಿದೆ ಅಂತ ಅರ್ಥ ಈಗ ಟ್ವೆಂಟಿ ಎಲಿಮೆಂಟು ಫಸ್ಟ್ ಲೊಕೇಶನ್ ಇಂದ ಸೆಕೆಂಡ್ ಲೊಕೇಶನ್ಗೆ ಜಂಪ್ ಆಯಿತು ಸೊ ಎ ಆಫ್ ಒನ್ ಅಲ್ಲಿರೋದು ಎ ಆಫ್ ಟೂಗೆ ಶಿಫ್ಟ್ ಆಯಿತು ಯಾವುದು ಶಿಫ್ಟ್ ಆಗಿರೋದು ಎಲಿಮೆಂಟು ಟ್ವೆಂಟಿ ಈಗ ಟ್ವೆಂಟಿ ಎ ಆಫ್ ಒನ್ ಅಲ್ಲಿ ಇದೆಯಾ ಎ ಆಫ್ ಟೂ ಅಲ್ಲಿ ಇದೆಯಾ ಎ ಆಫ್ ಟೂ ಅಲ್ಲಿ ಯಾವ ಎಲಿಮೆಂಟ್ ಅಪ್ಪ ಶಿಫ್ಟ್ ಆಗಿರೋದು ಟ್ವೆಂಟಿ ಎಲಿಮೆಂಟು ಈಗ ನನಗೆ ಬೇಕಾಗಿರೋ ಪರ್ಟಿಕ್ಯುಲರ್ ಲೊಕೆ ನೋಡಿ ಶಿಫ್ಟ್ ಮಾಡಕ್ ಹೋಗೋದಿಲ್ಲ ಓಕೆ ಆಸ್ ಇಟ್ ಈಸ್ ಬರ್ಕೋತೀವಿ ಯಾಕೆ ಅಂತ ಹೇಳಿದ್ರೆ ನನಗೆ ಇನ್ಸರ್ಟ್ ಆಗ್ಬೇಕಾಗಿರೋದು ಯಾವ ಲೊಕೇಶನ್ ಅಲ್ಲಿ ಫಸ್ಟ್ ಲೊಕೇಶನ್ ಅಲ್ಲಿ ಸೊ ಅಲ್ಲಿ ತನಕ ಮಾತ್ರ ಎಲಿಮೆಂಟ್ ಅನ್ನ ಶಿಫ್ಟ್ ಮಾಡ್ತಾ ಹೋಗ್ತೀವಿ ಈಗ ಫಸ್ಟ್ ಲೊಕೇಶನ್ ಅಲ್ಲಿ ಏನಾಗಿದೆ ಸ್ಪೇಸ್ ಕ್ರಿಯೇಟ್ ಆಗಿದೆ ಕ್ರಿಯೇಟ್ ಆಗಿರೋ ಸ್ಪೇಸಿಗೆ ನಿಮ್ಮ ಹೊಸ ಎಲಿಮೆಂಟು ಯಾವುದಾದ್ರು ಹೊಸ ಎಲಿಮೆಂಟು ಫೈವ್ ಹಂಡ್ರೆಡ್ ಏನಾಯ್ತು ಅಝೈನ್ ಆಯ್ತು ಎಲ್ಲಿಗೆ ಅಸೈನ್ ಆಗಿರೋದು ಎಕ್ಸಿಸ್ಟಿಂಗ್ ಅರೇಲಿರೋ ಯೂಸರ್ ಕೊಟ್ಟಿರೋ ಪೊಸಿಷನ್ ಗೆ ಯಾವ್ದು ಯೂಸರ್ ಕೊಟ್ಟಿರೋ ಪೊಸಿಷನ್ ಒನ್ ಎ ಆಫ್ ಒನ್ ಗೆ ನಿಮ್ಮ ನ್ಯೂ ಎಲಿಮೆಂಟು ಏನಾಯ್ತು ಇನ್ಸರ್ಟ್ ಆಗ್ತಾ ಹೋಯಿತು ಅರ್ಥ ಆಯ್ತಾ ಇದು ಹೇಗೆ ಲಾಜಿಕ್ನ ಬಿಲ್ಡ್ ಮಾಡಿದ್ದಂತ ಹೇಳ್ಬಿಟ್ಟು ನೋಡಿ ಈ ಅರೇದು ಲೊಕೇಶನ್ ಅನ್ನ ನಾನು ಜನರಲ್ ಆಗಿ ಏನಂತ ಕನ್ಸಿಡರ್ ಮಾಡಿದೀನಿ ಐ ಅಂತ ಕನ್ಸಿಡರ್ ಮಾಡಿದೀನಿ ಪೊಸಿಷನ್ ಅನ್ನ ಫೈವ್ ಹಂಡ್ರೆಡ್ ಅನ್ನ ನಾನು ಏನಂತ ಕನ್ಸಿಡರ್ ಮಾಡಿದೀನಿ ಇ ಎಲ್ಇ ಅಂತ ಕನ್ಸಿಡರ್ ಮಾಡಿದೀನಿ ಯೂಸರ್ ಕೊಟ್ಟಿರೋ ಪೊಸಿಷನ್ ಅನ್ನ ನಾನು ಏನಂತ ಕನ್ಸಿಡರ್ ಮಾಡಿದ್ದೀನಿ ಪಿ ಓ ಎಸ್ ಅಂತ ಕನ್ಸಿಡರ್ ಮಾಡಿದೀನಿ ಸೊ ಈಗ ನೀವು ಎಲಿಮೆಂಟ್ ಅನ್ನ ಶಿಫ್ಟ್ ಆಗೋದು ಮತ್ತೆ ಹೊಸ ಎಲಿಮೆಂಟ್ ಅಝೈನ್ ಆಗೋದಕ್ಕೆ ಜನರಲ್ ಕೇಸ್ ಅನ್ನ ನನಗೆ ಬರೆದು ತೋರಿಸಿ ನೋಡ್ತಾ ಹೋಗಿ ಎ ಆಫ್ ತ್ರೀ ಇರೋದು ಒಂದು ಜಾಸ್ತಿ ಆಗಿದೆ ಸೊ ಲೊಕೇಶನ್ ನಾನು ಏನಂತ ತಗೊಂಡಿರೋದು ಐ ಅಂತ ತಗೊಂಡಿರೋದು ಸೊ ಅಂದ್ರೆ ಏನಂತ ಮಾಡ್ಕೋಬಹುದು ನೀವು ಎ ಆಫ್ ಐ ಎಲ್ ಇರೋದು ಒಂದಕ್ಕೆ ಜಾಸ್ತಿ ಆಗ್ತಾ ಹೋಗಿದೆ ಈಗ ಎ ಆಫ್ ಐ ಎಲ್ ಟು ಇದೆ ಅಜೈನ್ ಆಗುತ್ತೆ ಒಂದ್ ಪೊಸಿಷನ್ ಜಾಸ್ತಿಗೆ ಸೊ ಹಂಗೆ ಶಿಫ್ಟ್ ಮಾಡ್ತಾ ಬರ್ತೀರಾ ಎಲ್ಲಿ ತನಕ ಶಿಫ್ಟ್ ಮಾಡ್ತಾ ಬರ್ತೀರಾ ತಗೊಳ್ಳೋ ಪರ್ಟಿಕ್ಯುಲರ್ ಪೊಸಿಷನ್ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗೋ ತನಕ ಸ್ಪೇಸ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ನೀನ್ ತಗೊಂಡಿರೋ ನ್ಯೂ ಎಲಿಮೆಂಟು ಅಸೈನ್ ಆಗ್ತಾ ಹೋಗುತ್ತೆ ಎ ಆಫ್ ಯೂಸರ್ ಕೊಟ್ಟಿರೋ ಪೊಸಿಷನ್ಗೆ ಶಿಫ್ಟಿಂಗ್ ಆಗೋದು ಎಲಿಮೆಂಟ್ ಅಸೈನ್ ಆಗೋದು ಆ ಎರಡಕ್ಕೆ ಲಾಜಿಕ್ ಅನ್ನ ಬರೆದು ತೋರಿಸಿ ಆಮೇಲೆ ನಾನು ಹೇಗೆ ಶಿಫ್ಟ್ ಆಗೋದಕ್ಕೆ ಕಂಡೀಷನ್ ಅನ್ನ ಹೇಳ್ತೀನಿ